ಕಷ್ಟತೆ ಗುಡಿಸಲು ಹೊರಗೆಯ ಪರಿಹಾರ ಪ್ರಜಾಪ್ರಭುತ್ವಕ್ಕೆ ಆಮ್ ಆದ್ಮಿ ಸರ್ಕಾರ ಜೊಲ್ಲೆ ಸೋಲಿಗೆ ಕಾಂಗ್ರೆಸ್ ಮೆಗಾ ಪ್ಲಾನ್ ಉತ್ತಮ್ ಪಾಟೀಲ್ ಅಡ್ಡಿಯಾಗೋದು ಯಾರಿಗೆ ಜೊಲ್ಲೆಗೆ ಜಯಾನ ಕಾಕಾಗೆ ಖುಷಿನಾ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ನಿಪ್ಪಾಣಿ ಶಶಿಕಲಾ ಜೊಲ್ಲೆ ಬರ್ತಾನೆ ಅವರೇ ನಂದೇ ಸಾಮ್ರಾಜ್ಯ ಅಂತ ಆದರೆ ಶಶಿಕಲಾ ಜೊಲ್ಲೆ ಸೋಲ್ಸೋಕೆ ಒಂದು ರೀತಿಯ ದೊಡ್ಡ ಮಟ್ಟಿಗಿನ ತಂತ್ರಗಾರಿಕೆನ ಕಾಂಗ್ರೆಸ್ ಮಾಡ್ತಾ ಇದೆ ಕಾಕಾ ಸಾಹೇಬ್ ಪಾಟೀಲ್ ಅಲ್ಲಿ ಗೆಲ್ಲಕ್ಕೆ ಏನೇನು ಬೇಕೋ ಅವೆಲ್ಲ ಲೆಕ್ಕಾಚಾರಕ್ಕೆ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಉತ್ತಮ್ ಪಾಟೀಲ್ ಅವರು ಎನ್ಸಿಪಿಯಿಂದ ಕಂಟೆಸ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಅಲ್ಲಿ ಏನಾಗ್ತಾ ಇದೆ ಒಂದು ಉತ್ತಮ್ ಪಾಟೀಲ್ ರಮೇಶ್ ಜಾರಕಿಹೊಳಿ ಅವ್ರ ಆಪ್ತ ತಾನೆ ಹೌದೌದು ಅವರೇನಂದ್ರೆ ಶಶಿಕಲಾ ಜೊಲ್ಲೆ ಸೋಲ್ಸ್ಬೇಕಷ್ಟೇ ಅನ್ನೋ ಒಂದು ಕಾನ್ಸೆಪ್ಟ್ ಒಂದಿದೆ ಅದು ಆತಂಕಕ್ಕೆ ಕಾರಣ ಆಗಿದೆ ಶಶಿಕಲಾ ಜೊಲ್ಲೆಗೆ ಏನಾಗುತ್ತೋ ಏನ್ ಕತ್ತೆನೋ ಅನ್ನೋದಿದೆ ಬಟ್ ಇಲ್ಲಿ ಇದುವರೆಗೂ ನಿಪ್ಪಾಣಿಲ್ ನಾನೇ ನಾಯಕಿ ಅಂತಿದ್ರಲ್ಲ ಈ ಸರ್ ಒಂದು ಸ್ವಲ್ಪ ಚೇಂಜಸ್ಗೆ ಕಾರಣ ಆಗಬಹುದು ಅನ್ನೋ ಚರ್ಚೆ ಇದೆ ಉತ್ತಮ್ ಪಾಟೀಲ್ ಕೂಡ ದೊಡ್ಡ ಮಟ್ಟಿಗೆ ಪ್ರಯತ್ನ ಮಾಡ್ತಾವ್ರೆ ಕಾಕಾ ಸಾಹೇಬ್ ಪಾಟೀಲ್ ತಾನು ಗೆಲ್ಲಕ್ಕೆ ಏನೇನು ಬೇಕು ಅವನ ಮಾಡ್ತಾ ಇದ್ದಾರೆ ಬಟ್ ನಿಪ್ಪಾಣಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಸ್ಪರ್ಧೆ ಸೊ ಇದಾಗಿದೆ ಬಟ್ ಶಶಿಕಲಾ ಜೊಲ್ಲೆಗೆ ವಿಶ್ವಾಸ ನಾನು ಗೆಲ್ತೀನಿ ಅನ್ನೋ ವಿಶ್ವಾಸ ಅವ್ರಿಗಿದೆ ಬಟ್ ಮೊದಲನೇ ರೀತಿಯ ಅಂತರ ದಿಗ್ವಿಜಯ ಆತರ ಇಲ್ಲ ಆ ಬಗ್ಗೆ ಭರವಸೆ ಏನು ಇಲ್ಲ ಉತ್ತಮ್ ಪಾಟೀಲ್ ಯಾವ ಎಷ್ಟು ಮತ ತಗೊಂಬಹುದು ಪಡೀತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ಇಲ್ಲಿ ಟಫ್ ಇದೆ ಉತ್ತಮ್ ಪಾಟೀಲ್ ನಿರ್ಧಾರ ಮಾಡ್ತಾರೆ ಯಾರು ಸೋಲು ಯಾರು ಗೆಲುವು ಅಂತ ಬಟ್ ಜೊಲ್ಲೆ ವರ್ಸಸ್ ಕಾಕಾ ಸಾಹೇಬ್ ಪಾಟೀಲ್ ನಡುವಿನ ಕಾಳಗದಲ್ಲಿ ಯಾರು ಗೆಲ್ತಾರೆ ವೀಕ್ಷಕರು ತಾವೇನು ಹೇಳ್ತೀರಿ ನಿಪ್ಪಾಣಿಲಿ ನಿಮ್ ಕ್ಷೇತ್ರ ಯಾವುದು ನಿಮ್ಮಲ್ಲಿ ಯಾರು ಗೆಲ್ತಾರೆ ಕಾಮೆಂಟ್ ಮಾಡಿ ಹಾಗೆ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಹಾಗೆ ನಮ್ದೊಂದು ಕಳಕಳಿ ಇದೆ ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಯಾರು ಯೋಗ್ಯರಿದ್ದರೆ ಯಾರಿಗೆ ಅರ್ಹತೆ ಇದೆ ವಿಧಾನಸೌಧ ಮೆಟ್ಟಿಲತ್ತದಕ್ಕೆ ಅಂಥವರನ್ನು ಆಯ್ಕೆ ಮಾಡಿ ಮತದಾನವನ್ನು ಮಾಡಿ ಮೇ 10 ತಪ್ಪದೆ ವೋಟ್ ಹಾಕಿ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ